ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುವ ಪರಿಹಾರಗಳಲ್ಲಿ ರತ್ನಗಳ ಪರಿಹಾರ ಕೂಡ ಒಂದು ನವರತ್ನಗಳಲ್ಲಿ ನಿಮ್ಮ ಜಾತಕಕ್ಕೆ ಹೊಂದುವ ಯಾವುದಾದರೂ ಒಂದು ರತ್ನವನ್ನು ಧರಿಸಿದರೆ ಅದರಿಂದ ನಮ್ಮ ಜೀವನದ ಕೆಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತದೆ ಅಂತ ಹೇಳಲಾಗಿದೆ ಹಾಗಾಗಿ ನಾವಿಂದು ನೀಲಮಣಿಯ ವಿಶೇಷತೆಗಳೇನು ನೀಲಮಣಿಯನ್ನು ಯಾರು ಧರಿಸಬೇಕು ಯಾರು ಧರಿಸಬಾರದು ಯಾಕೆ ನೀಲಮಣಿ ಧರಿಸುವಾಗ ಎಚ್ಚರದಿಂದಿರಬೇಕು ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶನಿಯನ್ನು ಪ್ರತಿನಿಧಿಸುವ ರತ್ನವೇ ನೀಲಮಣಿ ರತ್ನ ನೀಲಮಣಿ ಎಷ್ಟು ಶಕ್ತಿಯುತ ರತ್ನ ಅಂದ್ರೆ ಇದು ತುಂಬಾ ವೇಗವಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನು ಧರಿಸಿದವರ ಹಣೆ ಬರಹ ಉತ್ತಮವಾಗಿದ್ರೆ ಇವರು ಉತ್ತುಂಗದ ಸ್ಥಾನಕ್ಕೇರುತ್ತಾರೆ ಆದರೆ ನೀಲಮಣಿ ರತ್ನ ಧರಿಸಿದವರ ಹಣೆ ಬರಹ ಕೆಟ್ಟಿದ್ದರೆ ಅವನು ಅತ್ಯಂತ ಕೆಳಮಟ್ಟಕ್ಕೆ ಹೋಗುತ್ತಾನೆ ಮತ್ತು ಆತ ಜೀವನದಲ್ಲಿ ಏಳಿಗೆ ಕಾಣಲು ಹಲವು ಸಮಯಗಳೇ ಬೇಕಾಗುತ್ತದೆ ಯಾಕಂದರೆ ನೀಲಮಣಿ ರತ್ನ ನಿಮ್ಮ ಜಾತಕಕ್ಕೆ ಸರಿಹೊಂದುವುದಿದ್ದರೆ ನೀವು ಅತಿ ಬೇಗ ಶ್ರೀಮಂತರಾಗುವಿರಿ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ಮನೆಯಲ್ಲಿ ಧನ ಧಾನ್ಯದ ಕೊರತೆ ಇರುವುದಿಲ್ಲ ಸಮಾಜದಲ್ಲಿ ಗೌರವ ಸಿಗುತ್ತದೆ ಆದರೆ ನಿಮ್ಮ ಜಾತಕಕ್ಕೆ ನೀಲಮಣಿ ಸರಿ ಹೊಂದದೆ ನೀವು ಅತಿ ಆಸೆಯಿಂದ ನೀಲಮಣಿ ಧರಿಸಿದರೆ ಇರುವ ದುಡ್ಡನ್ನೆಲ್ಲ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಉತ್ತಮವಾಗಿದ್ದ ಆರೋಗ್ಯ ಇದ್ದಕ್ಕಿದ್ದಂತೆ ಹಾಳಾಗಿ ಹಾಸಿಗೆ ಇಡುವ ಪರಿಸ್ಥಿತಿ ಬಂದರೂ ಬರಬಹುದು ಮನೆಯ ಪರಿಸ್ಥಿತಿ ಹದಗೆಡುತ್ತದೆ ಆದ್ದರಿಂದ ನೀಲಮಣಿ ಧರಿಸುವ ಮೊದಲು ಜ್ಯೋತಿಷಿಗಳ ಬಳಿ ನಿಮ್ಮ ಜಾತಕ ತೋರಿಸಿ ಜಾತಕಕ್ಕೆ ನೀಲಮಣಿ ಹೊಂದಿದರೆ ಮಾತ್ರ ಧರಿಸಿ ಇಲ್ಲವಾದಲ್ಲಿ ತರಿಸಲು ಹೋಗಬೇಡಿ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ